ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಮೊಸರು ಮತ್ತು ಫ್ರೂಟ್ಸ್ ಹಾಕ್ಬಿಟ್ಟು ಒಂದು ಡೆಸರ್ಟ್ ಮಾಡಿ ಬೌಲಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ. ಆ ಬೌಲಲ್ಲಿ ಹಾಕಿದ್ದನ್ನು ನೋಡಿದರೆ ಭಾಳ ಚಂದ ಕಾಣ್ತದೆ, ತಿನ್ನಬೇಕು ಅಂತ ಕಾಣ್ತದೆ. ಏನೇನು ಹಾಕಿದ್ರಿ ಇದರಲ್ಲಿ? ಇದರಲ್ಲಿ ನಾನು ಒಂದು ಬಾಳೆಹಣ್ಣು ಮತ್ತು 4-5 ಬೀಜ ಇರೋದು ಅಥವಾ ಇಲ್ಲದೆ ಇರೋದು ಒಣ ಸಾಫ್ಟ್ ಖರ್ಜೂರ, 2 ಟೇಬಲ್ಸ್ಪೂನು ಬಾದಾಮಿ ಮತ್ತೆ 1/2 ಆಪಲ್ ಹಾಕಿದ್ದೀನಿ. ಆದ್ರೆ ಇದು ಆಪಲ್ ಅನ್ನು ನಾನು ಸಿಹಿನೇ ಯೂಸ್ ಮಾಡಿದ್ದೀನಿ. ಒಂದು ಒಂದು ಪ್ರಶ್ನೆ, ನೀವು ಖರ್ಜೂರ ಹಾಕಿದ್ರಲ್ಲ, ಖರ್ಜೂರದ ಬದಲಾಗಿ ದ್ರಾಕ್ಷಿ ಹಾಕಿದ್ರೆ ಹೇಗೆ? ದ್ರಾಕ್ಷಿ ಹಾಕೋಬಹುದು, ಬಟ್ ದ್ರಾಕ್ಷಿನೂ ಒಣ ದ್ರಾಕ್ಷಿಯಲ್ಲಿ ನಿಮ್ಗೆ ಹುಳಿ ದ್ರಾಕ್ಷಿ ಸಿಹಿ ದ್ರಾಕ್ಷಿ ಸಿಗುತ್ತೆ. ಪ್ರಿಫರೇಬಲಿ ನೀವು ಸಿಹಿ ದ್ರಾಕ್ಷಿನೇ ಹಾಕೋದು ಒಳ್ಳೇದು. ಈಗ ನೋಡಿ, ಅದು ಬಾದಾಮಿನ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಬಾದಾಮಿ ಹಾಕಿದ್ದೀನಿ, ಅದನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ. ಓಹೋ, ಹಾಗೆ ಅಲ್ವಾ. ಈಗ ನೀವು ಅಲ್ಲಿ 2 ಹಣ್ಣು ತೋರಿಸಿದ್ರಿ, ಬಾಳೆಹಣ್ಣು ಮತ್ತೆ ಆಪಲ್. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಸ್ಟ್ರಾಬೆರಿ ಅಂತದೆಲ್ಲ ಸಿಗ್ತದಲ್ಲ, ಅದೆಲ್ಲ ಹಾಕಿದ್ರೆ ಹೇಗೆ? ಯಾವುದು ಹುಳಿ ಇರುವ ಹಣ್ಣುಗಳನ್ನ ಹಾಕಬಾರ್ದು, ಯಾಕಂದ್ರೆ ನಾನು ಇಲ್ಲಿ ಸಿಹಿ ಇರೋದು ಬಾಳೆಹಣ್ಣು ಮತ್ತೆ ಸಿಹಿ ಇರೋದೇ ಆಪಲ್ ತಗೊಂಡಿದ್ದೀನಿ. ಯಾಕಂದ್ರೆ ಕೆಲವು ಆಪಲ್ ಕೂಡ ಹುಳಿ ಬರ್ತದೆ, ಅದನ್ನ ತಗೊಳ್ಳಿಲ್ಲ ನಾನು, ಸಿಹಿ ಇರೋದನ್ನೇ ಹಾಕಿದ್ದೀನಿ. ಅದ್ರ ಬದಲ ಬೇರೆ ಯಾವ ಹಣ್ಣು ಹಾಕ್ಬೋದು? ಇದ್ರ ಬದಲಾಗಿ ನೀವು ಪಪ್ಪಾಯ ಹಾಕ್ಬೋದು, ಮತ್ತೆ ಬನಸ್ಪತ್ರಿ ಅಥವಾ ನೀವು ಮಸ್ಕ್ ಮೆಲನ್ ಅಂತ ಸಿಗುತ್ತಲ್ಲ, ಅದನ್ನು ಉಪಯೋಗಿಸ್ಕೋಬಹುದು. ಓಹೋ, ಹಾಗಾಗಿ ಅಲ್ವಾ. ಇವಾಗ ನೋಡಿ, ಬಾಳೆಹಣ್ಣು ಕಟ್ ಮಾಡಿ ಹಾಕಾಯ್ತು, ಈಗ ಆಪಲ್ ಅನ್ನ ಕಟ್ ಮಾಡಿ ಹಾಕ್ಬೇಕು. ಅದರಿಂದ ನೋಡಿ, ತೋರಿಸಿದ್ದೀನಿ ಆಪಲ್, ಇವಾಗ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ಹೇಗೆ ಕಟ್ ಮಾಡಿದಿನೋ ಹಾಗೆ ಸಣ್ಣದಾಗಿ ಅದಕ್ಕೆ ಟ್ಯಾಲಿ ಆಗೋ ಹಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಆಪಲ್ ಮತ್ತೆ ಬಾಳೆಹಣ್ಣು ಯಾವಾಗಲೂ ಒಳ್ಳೆ ಕಾಂಬಿನೇಷನು, ಯಾಕಂದ್ರೆ ಆಪಲ್ ಸ್ವಲ್ಪ ಕ್ರಂಚಿ ಮತ್ತೆ ಬಾಳೆಹಣ್ಣು ಸ್ವಲ್ಪ ಸಾಫ್ಟ್ ಅಲ್ವಾ, ಇದು ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗುತ್ತೆ ಅಂತ ನಾ ಇದೆರಡು ಫ್ರೂಟ್ನ ಸಿಲೆಕ್ಟ್ ಮಾಡಿದ್ದೀನಿ. ಖರ್ಜೂರ ಯಾಕೆ ಹಾಕಿದ್ದೀರಪ್ಪ ನೀವು ಅಂತ ಕೇಳ್ಬೋದು. ಅದು ಸಾಫ್ಟ್ ಖರ್ಜೂರ, ತುಂಬಾ ಕಚ್ಬೇಕಂತಿಲ್ಲ, ಬಟ್ ಎವ್ರಿ ಇದಕ್ಕೆ ನಾವು ಒಂದೊಂದು ಸತಿ ತಿನ್ಬೇಕಾದ್ರೆ ಒಂದೊಂದು ಸ್ಪೂನ್ಗೂ ಒಂದು ಸಣ್ಣ ಸಣ್ಣ 2 ಪೀಸ್ ಬರುತ್ತೆ, ತುಂಬಾ ಚೆನ್ನಾಗುತ್ತೆ, ಅದರಿಂದ ಅದು ಹಾಕಿದ್ದೀನಿ. ನೀವಲ್ಲಿ ಮೊಸರು ತೋರಿಸಿದಾರಲ್ಲ, ಯಾವ್ದೊಂದು ಕ್ಲೋವರ್ ಅಂತ, ಈಗ ನಮ್ಮ ಊರಲ್ಲಿ ಸಿಗುವಂತದ್ದು, ಊರಲ್ಲಿ ಸಿಗುವಂತದ್ದು ಇಲ್ಲ, ಮನೆಯಲ್ಲಿ ಮಾಡಿದ್ದು ಮೊಸರು ಹಾಕಿದ್ರೆ ಹೇಗೆ? ಹಾಕ್ಬಹುದು, ಯಾವಾಗ್ಲೂ ನೀವು ಫ್ರೆಶ್ ಸಿಹಿ ಇರೋದು ಮನೆಯಲ್ಲಿ ಮಾಡಿದ್ದಾಗ್ಲಿ ಹೊರಗಿಂದ ತಂದಿದ್ದಾಗ್ಲಿ ಮೊಸರನ್ನ ಹಾಕೋಬೇಕು. ನಾನು ಹೊರಗಡೆಯಿಂದ ತಂದಿದ್ದು ಮೊಸರು ಹಾಕಿದ್ದೀನಿ, ಹಾಗೆ ಗಟ್ಟಿ ಇರೋ ಮೊಸರನ್ನೇ ಹಾಕಿ, ಯಾವಾಗ ಮಾತ್ರ ಈ ಡೆಸರ್ಟ್ ತುಂಬಾ ಚೆನ್ನಾಗುತ್ತೆ. ತೆಳು ಮೊಸರು ಯಾವತ್ತೂ ಹಾಕೋಬೇಡಿ. ನಾನು ಇದರಲ್ಲಿ 6 ಟೇಬಲ್ ಸ್ಪೂನು ಯೂಸ್ ಮಾಡಿದ್ದೀನಿ. ಸಿಹಿ ಇರೋದು ಹಾಕ್ಬೇಕಲ್ವಾ? ಹೌದು, ಸಿಹಿ ಇರೋದೇ ಹಾಕ್ಬೇಕು, ಯಾವತ್ತು ಹುಳಿ ಹಾಕ್ಬೇಡಿ. ಯಾಕಂದ್ರೆ ಸಿಹಿ ಫ್ರೂಟ್ ಜೊತೆಗೆ ಸಿಹಿ ಮೊಸರೆ ಟ್ಯಾಲಿ ಆಗೋದು. ಮತ್ತೆ ಈ ಡೆಸರ್ಟ್ ಎಷ್ಟು ಒಳ್ಳೇದು ಅಂತಂದ್ರೆ, ನಿಮ್ಗೆ ಇಡೀ ದಿವಸ ನಿಮ್ಗೆ ಎನರ್ಜಿ ಇರೋ ಹಾಗೆ ಮಾಡುತ್ತೆ. 3-4 ಗಂಟೆ ತನಕ ಡ್ರೈ ಫ್ರೂಟ್ಸು ಇದೆ, ಮತ್ತೆ ವೆಟ್ ಫ್ರೂಟ್ಸು ಇದೆ, ಇದು ಮೊಸರು ಕೂಡ ಇದೆ ಇದರಲ್ಲಿ. ಇವಾಗ ನೋಡಿ, ಬೌಲ್ಗೆ ತುಂಬಿಸ್ತಾ ಇದ್ದೀನಿ, 4 ಬೌಲ್ ಆಗತ್ತೆ ಇದು. ಇವಾಗ ಇದಕ್ಕೆ ನಾವು ಡ್ರೈ ಫ್ರೂಟ್ ಇಟ್ಟಿದ್ನಲ್ಲ ನಾನು ಬಾದಾಮಿ, ಅದನ್ನ ಟಾಪ್ ಮಾಡ್ಕೋಬಹುದು. ನೀವು ಬೇಕಾದ್ರೆ ಅಕ್ರೂಟ್ ಇದ್ರೆ ಅದು ಹಾಕೋಬಹುದು. ಅದು ನೋಡಿದರೆ ನಂಗೆ ತಿನ್ಬೇಕಂತ ಕಾಣ್ತದೆ. ನಂದು ಪ್ರಾಬ್ಲಮ್ ಏನಂದ್ರೆ, ಮಾಡೋದು ಸುಲಭ, ಆದ್ರೆ ತಿನ್ನೋದು ಯಾವಾಗ? ಬೆಳಿಗ್ಗೆ ತಿನ್ಬೇಕೋ, ಮಧ್ಯಾಹ್ನ ತಿನ್ಬೇಕೋ, ರಾತ್ರಿ ತಿನ್ಬೇಕೋ? ನೀವು ಕೇಳಿದ್ರಲ್ಲ, ಇವಾಗ ನಂದು ಪ್ರಕಾರ ನೀವು ಮಧ್ಯಾಹ್ನ ಊಟ ಆದ್ಮೇಲೆ ಐಸ್ ಕ್ರೀಮ್ ಎಲ್ಲ ತಿನ್ನೋ ಬದಲಾಗಿ ಇದನ್ನ ಮಧ್ಯಾಹ್ನನೇ ತಿನ್ನೋದು ಒಳ್ಳೇದು. ಯಾಕಂದ್ರೆ ಹಿರಿಯರು ಹೇಳ್ತಾರೆ ರಾತ್ರಿ ತಿನ್ನಬಾರ್ದು ಅಂತ. ಮತ್ತೆ ನೀವು ತಿಂದಿದ್ರಿಂದ ಏನಾಗುತ್ತೆ, ನಿಮ್ಗೆ ಇಡೀ ದಿವಸ ಉಲ್ಲಾಸ ಲವಲವಿಕೆಯಿಂದ ಇರೋ ಹಾಗೆ ಆಗುತ್ತೆ. ಸೊ ಇದನ್ನ ಮಾಡಿ ಸವಿದು ಇದ್ರ ರುಚಿ ಹೇಗಿದೆ ಅಂತನ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಇಷ್ಟ ತನಕ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.